ಬಿಜೆಪಿ ಕಚೇರಿಗೆ ನನ್ನ ಹೆಣ ಕೂಡ ಹೋಗಲ್ಲ ಎಂದಿರುವ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ನನ್ನ ಹೆಣ ಕೂಡ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ ಮಾಜಿ ಸಚಿವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಗ ಸಾಯಬಾರದು ಅದನ್ನ ನಾನು ಬಯಸೋದಿಲ್ಲ ನೀವು ಮೊದಲನೇ ಕಾರು ಹತ್ತಿದ್ದು ಬಿಜೆಪಿ ಸಹಕಾರದಿಂದ ಬಿಜೆಪಿ 17 ಶಾಸಕರ ಬೆಂಬಲದಿಂದ ನೀವು ಮೊದಲ ಬಾರಿಗೆ ಗೂಟದ ಕಾರು ಏರಿದ್ದು ಎಂದು ಹೇಳಿದರು ಇನ್ನು ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದು ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಆಗ ಬಿಜೆಪಿ ನಿಮಗೆ ಕೋಮುವಾದಿ ಪಕ್ಷ ಅಂತ ಗೊತ್ತಿರಲಿಲ್ಲ ಯಾವಾಗ ಬಿಜೆಪಿ ಕೋಮುವಾದಿ ಆಗಿತ್ತೋ ಹೆಣ ಕೂಡ ಬಿಜೆಪಿ ಸೇರಲ್ಲ ಅಂತಿದ್ದೀರಿ ನೀವು ಬೇಗ ಸಾಯಬಾರದು ಬಿಜೆಪಿ ಬೆಂಬಲದಿಂದ ನಾನು ಸರ್ಕಾರಿ ಕಾರ್ ಹತ್ತಿದ್ದು ನಿಜ ಅಂತ ಒಪ್ಪಿಕೊಂಡು ನೀವು ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು बेग सायबार बहला वर्ष बदकी जन परवा हिंदू वर्ग परवा होराटी नान बेड़ यू कूड़ा नहीं सायद बेड़ निम् हण बीजेपी कचेरी बर बेड़ नहीं मदलने कार हू मदलने सरकार कार हू बीजेपी बेबल सरकार कावल समिति अध्यक्षर कन्नड कावल समिति अध्यक्षर रामकृष्ण हेगडे नेतृत्व में कावल समिति अध्यक्षर बीजेपी 19 जन एमएलए ये कंडीशन बेशरत कांग्रेस क्षेत्र सरकार कर्नाटक राज्य के बरबेकु अंत बेंबल बीजेपी कोट्टिद्दक्कोस्कर राज्यदल्लि रामकृष्ण हेगडे सरकार कांग्रेस क्षेत्र सरकार बंदाग नीवु मोदलने कारु सरकारी कार नत्तिद्रि आग भारतीय जनता पार्टी कोमुवादि पक्ष अंत निमगे गोत्तागलिल्वा आ कार हत्तबेकारे सरकारी कार हत्तबेकारे आ मजा मात्र बेकित्त निमगे समाजवादी बीजेपी बेंबल तक समाजवादी बीजेपी बेंबल तक समाजवादी निम्म कोमुवादी अंत बीजेपी गोत्तागिद्दु यावागा यावागा नीवु बीजेपी कोमुवादी अंत गोत्तागिद्दु निम्म जे एच पटेल सरकारदल्लि इद्दरु आ संदर्भदल्लू कूड बीजेपी बेंबल कोट्टकोंड्रु अवरेल्लरू कूड बीजेपी बेंबल तगोंडु सरकारदल्लि इद्दीवि अंत कल्पनेने इल्लदेने ಅವತ್ತು ಬಿಜೆಪಿ ಕೋಮುವಾದಿ ಅಂತ ಗೊತ್ತಾಗಿದೆ ಇವತ್ತು ಯಾಕೆ ನಿಮಗೆ ಕೋಮುವಾದಿ ಬಿಜೆಪಿ ಅಂತ ಗೊತ್ತಾಗಿದೆ ಅವಕಾಶವಾದಿ ರಾಜಕಾರಣಿ ಸಿದ್ದರಾಮಯ್ಯ ಅದಕ್ಕೋಸ್ಕರ ನಾನು ಹೇಳ್ತೀನಿ ಮಜಾ ಮಾಡೋದಕ್ಕೆ ಸಮಾಜವಾದಿ ರಾಷ್ಟ್ರವಾದಿಗಳ ಬಗ್ಗೆ ನಿಮಗೆ ಟೀಕೆ ಮಾಡೋದಕ್ಕೆ ಬಾಯಲ್ಲಿ ಏನು ಇಟ್ಕೊಂಡು ಟೀಕೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಇವತ್ತೇನು ನೀವು ನನ್ನ ಹೆಣ ಕೂಡ ಬಿಜೆಪಿ ಸೇರಲ್ಲ ಅಂತ ಹೇಳಿದಿರಿ ನಾನು ಖಂಡಿತ ಮತ್ತೆ ಹೇಳ್ತೀನಿ ನೀವು ಬೇಗ ಸಾಯಬೇಡ್ರಿ ಬಹಳ ದಿನ ಬದುಕಿ ಆದರೆ ನೀವು ಮೊದಲನೇ ಬಾರಿ ಬಿಜೆಪಿ ಬೆಂಬಲ ಸರ್ಕಾರದಿಂದ 19 ಜನ ಶಾಸಕರ ಕಾಂಗ್ರೆಸ್ ಏತರ ಬೆಂಬಲದಿಂದ ನೀವು ಮೊದಲನೇ ಸಾರಿ ಸರ್ಕಾರಿ ಕಾರನ್ನ ಬಳಸ್ತೀರಿ ಅಂತ ನೆನಪಿಟ್ಕೊಂಡು ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅವತ್ತು ನಾನು ಬಿಜೆಪಿ ಬೆಂಬಲ ತಗೊಂಡು ಸರ್ಕಾರಿ ಕಾರನ್ನ ಹತ್ತಿದ ನಿಜ ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ ಸುಳ್ಳುಗಳು ಬಹಳ ಹೇಳಿದ್ದಾರೆ ಅವರು ಹೇಳ್ತಾ ಇರಂತ ಸುಳ್ಳುಗಳ ಬಗ್ಗೆ ಹೇಳ್ತಾ ಹೋದ್ರೆ ಅದೇ ದೊಡ್ಡ ಪುಸ್ತಕ ಬರಿಬೇಕು ಅದ್ಯಾವುದು ಹೇಳಲ್ಲ ನಾನು ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬಿಜೆಪಿ ಕೋಮುವಾದಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಆ ಬಿಜೆಪಿ ಕೋಮುವಾದಿ ಅಂತ ನಿಮಗೆ ಗೊತ್ತಾಗಿದೆ ಯಾವಾಗ ಅಧಿಕಾರ ಅನುಭವಿಸಬೇಕಾದ್ರೆ ಬಿಜೆಪಿ ಬೆಂಬಲ ತಗೊಂಡಂತ ಸಂದರ್ಭದಲ್ಲಿ ನಿಮಗೆ ಬಿಜೆಪಿ ಕೋಮುವಾದಿ ಅಂತ ಕಾಣಲಿಲ್ಲ ಅಧಿಕಾರ ಹೋದ ಮೇಲೆ ಆನಂತರ ನಿಮಗೆ ಬಿಜೆಪಿ ಕೋಮುವಾದಿ ಅಂತ ಕಾಣ್ತಾ ಇದೆ।